ಅದಕ್ಕೆ ಇದು 2015 ಮಾಡೆಲ್ ಹೌದಣ್ಣ 180,000 ರನ್ನಿಂಗ್ ಹೌದಣ್ಣ. ಆಮೇಲೆ ಇನ್ಸೂರೆನ್ಸ್ ಇನ್ನು ಮಾರ್ಚ್ ಏಪ್ರಿಲ್ ತನಕ ಇದೆ. ಆಮೇಲೆ FC ಬಂದ್ಬಿಟ್ಟು ಫ್ರೆಶ್. ಆಮೇಲೆ ಇಷ್ಟ ಹಾಕಿದ್ರೆ ಸಾಕು ಡೀಟೇಲ್ಸ್ ಅನ್ನ, ಏನ್ ತೊಂದ್ರೆ ಇಲ್ಲ. ಲೊಕೇಶನ್ ಬಂದ್ಬಿಟ್ಟು ಸಾಗರ ಅಂತ ಹಾಕಿ. ಸಾಗರ? ಹೌದೌದು. ಸರಿ ಅಣ್ಣ, ಶಿವಮೊಗ್ಗ ಹೌದು, ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕ್ ಅಂತ ಹಾಕಿ. ಆಯ್ತಾ, ನಿಮ್ಮ ನಿಮ್ಮ ಚಾನಲ್ನ ವಿವರ್ಸಿಗೆ ತೊಂದರೆ ಆಗಬೇಡ ಅಂತ. ಅದಕ್ಕೆ ಅದಕ್ಕೆ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೇಕಲ್ಲ ಅದಕ್ಕೆ. ಹೌದು, ಅದನ್ನ ಹಾಕಿ ಹಾಕಿ, ತೊಂದ್ರೆ ಇಲ್ಲ. ಅದನ್ನ ರೆಸ್ಪಾನ್ಸ್ ಮಾಡೋದು ನಮ್ ಜವಾಬ್ದಾರಿ, ತೊಂದ್ರೆ ಇಲ್ಲ. ಆಯ್ತಾ. ಆಮೇಲೆ ನಿಮ್ಮ ಚಾನಲ್ ಇಂದ ನಮ್ದೊಂದು ಸದ್ಗುರು ಫುಡ್ಸ್ ಅಂಡ್ ಸರ್ವಿಸ್ ಅಂತ ಇದೆ, ಅದನ್ನೇನಾದ್ರು ಹಾಕ್ಲಿಕ್ಕೆ ಆಗ್ತದಾ? ಅಣ್ಣ ಯಾವ್ದಣ ಸದ್ಗುರು ಫುಡ್ಸ್ ಅಂಡ್ ಸರ್ವಿಸ್ ಅಂತ ಹೇಳಿ ಸಾಗರದಿಂದ ನಾವು ನಾವೇನಂದ್ರೆ ರೈತ. ಹೌದೌದಣ್ಣ, ಆಗ್ತೀವಣ. ಅದು ನಿಮ್ಗೆ ಇದನ್ನು ಆಗ್ಲಿ, ಇದನ್ನ ಆದ್ಮೇಲೆ ನಾನು ನಿಮ್ ಹತ್ರ ಮಾತಾಡ್ತೀನಿ. ಒಂದೇ ರೇಟ್ ಹಾಕಿರೋದು, ಗಾಡಿ ಕಂಡೀಷನ್ ಚೆನ್ನಾಗಿದೆ, ನಾನೇ ಓನರ್, ನಾನೇ ಡ್ರೈವರ್ ಆಗಿ ಓಡ್ತೀನಿ ಗಾಡಿ. ಅದು ತಗೊಂಡೋಗಿ ರಿಪೇರಿ ಮಾಡ್ಬೇಕನ್ನೋದು ಏನಿಲ್ಲ ಸರ್, ಎಲ್ಲ ಕಂಡೀಷನ್ ಮಾಡಿದ್ರೆ ಗಾಡಿ. ಅದು ಚೆನ್ನಾಗಿದೆ ಗಾಡಿ ಕಂಡೀಷನ್. ಹೌದು, ಕಂಡೀಷನ್ ಅಂದ್ರೆ ನಾನು ನಿಮ್ಗೆ ನಾನೇ ಹೇಳಿ ಕಳಿಸಿಲ್ಲ. ನೀವು ಹೋಗ್ಬಿಟ್ಟು ಶೋರೂಮಿಗೆ ತಗೊಂಡೋಗ್ಬೇಕಾಗಿದ್ದೇನಿಲ್ಲ. 82,000 ಓಡಿದೆಯಲ್ಲ ಗಾಡಿ, ಇನ್ನು 8,000 ನೀವು ಆಯ್ ಚೇಂಜ್ ಮಾಡೋದು ಬೇಕಾಗಿಲ್ಲ. ಆಮೇಲೆ ಹಬ್ಬರೀತ ಮೊನ್ನೆ ಮಾಡಿದೀನಿ, ನಿಮ್ಗೆ 20,000 ಕಿಲೋಮೀಟರ್ ಹಬ್ಬರೀಸ್ ಮಾಡ್ಬೇಕಾಗಿದ್ದೇನಿಲ್ಲ. ಎಲ್ಲ ರೆಡಿ ಮಾಡಿದ್ರೆ ಗಾಡಿ ನಮ್ಗೆ, ದೊಡ್ಡ ಕ್ಯಾಂಟ್ರ ಬುಕ್ ಮಾಡ್ಬಿದ್ದೀವಿ, ಅದನ್ನ ತಗೋಬೇಕು. ಅದನ್ನಾಗಿ ಸ್ವಲ್ಪ ಅಮೌಂಟ್ ಸಾಲ್ಟಿದೀವಿ, ನಿಮ್ಗೆ ಕೊಡ್ತಾ ಇದೀವಿ ಅಷ್ಟೇ. ಸರಿ, ಲೋನ್ ಏನು ಎಲ್ಲ ಕ್ಲಿಯರ್ ಆಗಿದೆಯಾ ಗಾಡಿ? ಲೋನ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ. ಅದಕ್ಕೆ 80-90,000 ಲೋನ್ ಇರ್ಬೇಕು, ಅದು ಕ್ಲಿಯರ್ ಮಾಡಿ ಕೊಡ್ತೀನಿ. ಈಗ ನಿಮ್ ಗಾಡಿ ಕೊಡ್ಬೇಕಂದ್ರೆ ಲೋನ್ ಇಟ್ ಕೊಡಕ್ಕಾಗತ್ತಾ? ಅದೇ 5,80 ಹೇಳ್ತಾ ಇದ್ರ ನೀವು ಗಾಡಿದ? ಇಲ್ಲ ಇಲ್ಲ ಇಲ್ಲ, 540,000. 540,000? ಹೌದು. ಸರಿ ಸರಿ ಅಣ್ಣ. ಮಾಡಲ್ಲ 2000? 2015. 2015? ಹೌದು. ಹೌದೌದಣ್ಣ. ಅದಕ್ಕೆ ಇವಾಗ ಲೊಕೇಶನ್ ಯಾವ್ದಣ್ಣ ನಮ್ದು? ನಮ್ದು ಲೊಕೇಶನ್ ಬಂದು ಸಾಗರ. ಹೌದಣ್ಣ. ಹೌದು. ಗಾಡಿ ಇರೋದು ಸಾಗರ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ. ಹೌದಾ? ಸರಿ ಅಣ್ಣ, ಇದೇ ಫೋನ್ ನಂಬರ್ ಎಲ್ಲ ಕೊಡ್ತೀನಿ, ಯೂಟ್ಯೂಬ್ ಹಾಕ್ತೀನಿ. ವ್ಯೂವರ್ಸ್ ಎಲ್ಲ ಫೋನ್ ಮಾಡ್ತಾರೆ ನೋಡಿ, ನೀವು ಮಾತಾಡಿ.